ಗೋಷ್ಠಿಯಲ್ಲಿ ಸಂಯುಕ್ತರಲ್ಲದ ಸರ್ವಾನುಮತದ ತೀರ್ಮಾನವನ್ನು ತಮ್ಮ ಮುಂದೆ ಮಂಡಿಸಿ ಮುಂದಿನ ಕಾರ್ಯಕ್ರಮವನ್ನು ರೂಪಿಸೋದಕ್ಕಾಗಿ ಇವತ್ತು ತಮ್ಮನ್ನು ಈ ಗೋಷ್ಠಿಗೆ ಆಹ್ವಾನ ಮಾಡಿದ್ದೀನಿ. ಇತ್ತೀಚೆಗೆ ನಾವು ಸರ್ವಸದಸ್ಯರ ಜಿಲ್ಲಾ ಮಟ್ಟದ ಸರ್ವಸದಸ್ಯರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಈ ಕೆಳಕಂಡಂತೆ ತೀರ್ಮಾನಗಳನ್ನು ಕೈಗೊಂಡಿದ್ದೀವಿ. ಅಂದರೆ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಜಿಲ್ಲೆಯಲ್ಲಿ ಪ್ರಾರಂಭವಾಗಿ 30 ವರ್ಷಗಳ ಕಾಲ ಆಗಿದೆ. ಈ 30 ವರ್ಷಗಳಲ್ಲಿ ಅಪಾರವಾದ ಸಾಧನೆಗಳನ್ನು ಗೈದು ಜಿಲ್ಲೆಯಲ್ಲಿ ದಾಖಲೆ ಮಾಡಿರ್ತಕ್ಕಂತಹ ಸಂಸ್ಥೆ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗ. ಈ ಒಂದು ಸಂಯುಕ್ತ ರಂಗದ ಒಕ್ಕೂಟದಲ್ಲಿ ಸುಮಾರು 20-25 ಸಂಘಟನೆಗಳ ಒಕ್ಕೂಟವಾಗಿ ಇರ್ತದೆ. ನಾವು ಈ ದಿನ ಸರ್ವಾನುಮತದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸುವ ಸರ್ವಾನುಮತ ನಿರ್ಣಯವನ್ನು ಕೈಗೊಂಡು ಈಗಾಗಲೇ ನಮ್ಮ ಕಾರ್ಯಕರ್ತರು ಜಿಲ್ಲಾದ್ಯಂತ ಕಾರ್ಯಾಚರಣೆಯಲ್ಲಿ ತೊಡಗಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಅವ್ರಿಗೆ ಮತ ಚಲಾಯಿಸಿ ಅವ್ರನ್ನ ಗೆಲ್ಲಿಸ್ಬೇಕಂತ ಉದ್ದೇಶದಲ್ಲಿ ಈಗಾಗಲೇ ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಈ ಬೆಂಬಲ, ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ನೀಡ್ತಾ ಇರ್ತಕ್ಕಂಥ ಬೆಂಬಲ ಸುಮಾರು 14 ಷರತ್ತುಗಳನ್ನು ಒಳಗೊಂಡಿದೆ. ಇದರಲ್ಲಿ ತಮ್ಮೆಲ್ರಿಗೂ ಈ ಒಂದು 14 ಅಂಶಗಳ ನಮ್ಮ ಷರತ್ತು ಏನಿದೆ ಈಗಾಗಲೇ ಕೊಟ್ಟಿದ್ದೀವಿ. ಇದರಲ್ಲಿ ಪ್ರಮುಖವಾದವು ಭಾರತ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಭರವಸೆಯನ್ನು, ದಲಿತರಿಗೆ ರಾಜ್ಯದಲ್ಲಿ ದೊರಕಬೇಕಾದಂತಹ ಎಲ್ಲ ಸೌಲಭ್ಯಗಳು ಮತ್ತು ಸಂವಿಧಾನದ ಅನ್ವಯ ಇರತಕ್ಕಂಥ ಸವಲತ್ತುಗಳನ್ನು ನಾವು ಒದಗಿಸ್ತೀವಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರುಗಳು ಭರವಸೆಯನ್ನು ನೀಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸುವ ನಿರ್ಣಯವನ್ನು ಕೈಗೊಂಡು ಈ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸ್ತೀವಿ ಅಂತಕ್ಕಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ. ಮತ್ತು ಈ ಒಂದು 14 ಏನು ನಮ್ಮ ಷರತ್ತುಗಳಿದೆ ಅದರಲ್ಲಿ ಪ್ರಮುಖವಾದದ್ದು ಭಾರತ ಸಂವಿಧಾನದ ರಕ್ಷಣೆ ಮತ್ತು ಅನುಷ್ಠಾನ, ಎರಡನೇದು ಜಾತಿ ಸಮೀಕ್ಷೆ ಮತ್ತು ಜಾತಿವಾರು ಒಳಮೀಸಲಾತಿಗಳ ಅಂದರೆ ಸದಾಶಿವ ಆಯೋಗದ ಶಿಫಾರಸನ್ನು ಕಟ್ಟುನಿಟ್ಟಾಗಿ ಜಾರಿ ತರ್ತಕ್ಕಂಥವ್ರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವ ಎಲ್ಲ ಅಂಶಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥವ್ರು. ಕರ್ನಾಟಕ ಸರ್ಕಾರ ಈಗಾಗಲೇ ಅನುಷ್ಠಾನಕ್ಕೆ ತಂದಿರುವ ಅನೇಕ ಗ್ಯಾರಂಟಿಗಳಿಂದ ಎಲ್ಲ ಜಾತಿಯ ಸಾರ್ವಜನಿಕರು ಅನುಕೂಲಗಳನ್ನು ಪಡೆದು ತಮ್ಮ ಅಭಿವೃದ್ಧಿಯತ್ತ ಸಾಗುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತಗೊಳಿಸಬಾರದು. ಕಾಂಗ್ರೆಸ್ ಆಳ್ವಿಕೆ ಇರುವ ತನಕ ಇನ್ನೂ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಬಡದಿನ ದಲಿತರ ಅಭಿವೃದ್ಧಿಗಾಗಿ
ದೃಢ ಸಂಕಲ್ಪ ವ್ಯಕ್ತಪಡಿಸಬೇಕು. ವಿದ್ಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಹೊರತುಪಡಿಸಿ ತದನಂತರ ಬಂದಂಥ ಸರ್ಕಾರಗಳು ಎಲ್ಲ ಸೌಲಭ್ಯಗಳನ್ನು ರದ್ದುಪಡಿಸಿದೆ. ಪ್ರಮುಖವಾಗಿ ಸ್ಕಾಲರ್ಶಿಪ್ಪು, ಸ್ಪಾನ್ಸರ್ಶಿಪ್ಪು ಮುಂತಾದವುಗಳನ್ನು ಸರ್ಕಾರ ರದ್ದುಪಡಿಸಿದೆ. ಈಗ ನಮ್ಮ ಒತ್ತಾಯ ಏನು, ನಮ್ಮ ಷರತ್ತು ಏನಂದರೆ, ಆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾರ್ಯಗತಕ್ಕೆ ತಂದಿದ್ದಂತಹ ಎಲ್ಲ ಕಾರ್ಯ ಕ್ರಮಗಳನ್ನು ಮತ್ತೆ ಅನುಷ್ಠಾನಕ್ಕೆ ತರಬೇಕಾಗ್ತದೆ. ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿದ್ದಾರೆ. ಆ ಖಾಸಗೀಕರಣ ಮಾಡಿರೋದ್ರಿಂದ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸಿಗಬೇಕಾದಂತಹ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ನಮ್ಮ ಒತ್ತಾಯ ಏನಂದರೆ, ಖಾಸಗಿ ಸಂಸ್ಥೆಗಳಿಗೆ ಏನು ಇವತ್ತು ನೀವು ಸರ್ಕಾರಿ ಸಂಸ್ಥೆಗಳನ್ನು ಹಸ್ತಾಂತರ ಮಾಡಿದ್ದೀರಿ, ಅದನ್ನು ಹಿಂಪಡೆದು ಈಗೇನು ಖಾಲಿ ಇದೆ ಹುದ್ದೆಗಳು, ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಸವಾಲು. ಮತ್ತೊಂದು ಏನಪ್ಪ ಅಂದರೆ, ಖಾಸಗಿ ಸಂಸ್ಥೆಗಳೇನು ಇವತ್ತು ನೀವು ಸರ್ಕಾರದವರು ಖಾಸಗಿ ಸಂಸ್ಥೆಗಳಿಗೆ ಕೊಟ್ಟಿದ್ದೀರಿ, ಹಸ್ತಾಂತರ ಮಾಡಿದ್ದೀರಿ, ಅವ್ರಿಗೆ ಮತ್ತೆ ಅದನ್ನು ಅನುಷ್ಠಾನಕ್ಕೆ ಬರಬೇಕು. ಮತ್ತೊಂದು ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ, ಪರಿಶಿಷ್ಟ ಜಾತಿ ಮೀಸಲಿಟ್ಟಿದ್ದಂತಹ ಹಣವನ್ನು ಗ್ಯಾರಂಟಿ ಕಾರ್ಯಕ್ರಮಗಳಿಗಾಗಿ ವರ್ಗಾವಣೆ ಮಾಡಿದ್ದಾರೆ. ಈ ವರ್ಗಾವಣೆಯಿಂದ ದಲಿತರ ವ್ಯಾಪಾರ ಅನ್ಯಾಯ ಆಗಿದೆ. ಅದನ್ನು ಮತ್ತೆ ಆ ಗ್ರ್ಯಾಂಟನ್ನು SC ST ಮೀಸಲಾತಿಗಾಗಿನೇ ಇಟ್ಟು SC ST ಅಭಿವೃದ್ಧಿಗಾಗಿ ಇದನ್ನು ಕೈಗೊಳ್ಳಬೇಕು, ಇದನ್ನು ಕಟ್ಟುನಟ್ಟಾಗಿ ಪಾಲಿಸಬೇಕಂತಕ್ಕಂಥ ಇನ್ನೂ ಅನೇಕ ಷರತ್ತುಗಳನ್ನು ಇದು ತಮಗೆ ಈಗಾಗಲೇ ನಾವು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ. ದಯವಿಟ್ಟು ಇದರ ಎಲ್ಲವನ್ನ ತಾವು ಅವಲೋಕನ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನೀಡಿರ್ತಕ್ಕಂಥ ಬೆಂಬಲ ಇದು ಷರತ್ತಿನ ಬೆಂಬಲವಾಗಿದ್ದು, ಇದನ್ನೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದರ ಮುಖಂಡರುಗಳು ಈಗಾಗಲೇ ನಮಗೆ ಆಶ್ವಾಸನೆಯನ್ನು ನೀಡಿರೋದರಿಂದ ನಾವು ಸರ್ವಾನುಮತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೀವಿ ಅಂತ ಮತ್ತೊಂದೇ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಾಗಿ ಸರ್ವತೋಮುಖವಾಗಿ ಕಾರ್ಯಕ್ರಮ ರೂಪಿಸಿಕೊಂಡು ಈ ಚುನಾವಣೆ ಮುಗಿಯೋ ತನಕ ನಾವು ಕಾರ್ಯನಿರತರಾಗ್ತೀವಿ ಅಂತಕ್ಕಂಥದ್ದನ್ನು ಈ ಮೂಲಕ ನಮಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೀವಿ.